ಐಎಎಸ್ ಮಗಳಿಗೆ ಸಲ್ಯೂಟ್ ಹೊಡೆದ ಪೊಲೀಸ್ ಅಪ್ಪ. ಬೆಲೆ ಕಟ್ಟಲಾಗದ ಅನುಭೂತಿ ಕೊಟ್ಟ ಮಗಳು. ತರಬೇತಿಗಾಗಿ ಪೊಲೀಸ್ ಅಕಾಡೆಮಿಗೆ ಬಂದಿದ್ದ ಉಮಾಹತಿ. ಎಲ್ಲ ಅಪ್ಪ ಅಮ್ಮಂದಿರು ಬಯಸೋದೇನು? ತಮ್ಮ ಮಗ ಅಥವಾ ಮಗಳು ತಮ್ಮ ಹೆಸರನ್ನ, ತಮ್ಮ ಕೀರ್ತಿಯನ್ನ ಎಲ್ಲೆಡೆ ಪಸರಿಸಬೇಕು ಅನ್ನುವಂಥದ್ದು. ಇಂತಹದ್ದು ಒಂದು ಕೆಲಸವನ್ನ ಒಬ್ಬ ಐಎಎಸ್ ಅಧಿಕಾರಿ ಮಾಡಿದ್ದಾಳೆ. ಮಗಳು ಐಎಎಸ್ ಅಧಿಕಾರಿಯಾಗಿ ಪೊಲೀಸ್ ಅಕಾಡೆಮಿಗೆ ತರಬೇತಿನ ಪಡೆದುಕೊಳ್ಳಕ್ಕೆ ಅಂತ ಬಂದ್ರೆ ಅಲ್ಲಿದ್ದಂತಹ ಪೊಲೀಸ್ ಆದ ಅಪ್ಪ ತನ್ನ ಮಗಳಿಗೆ, ಹುದ್ದೆಯಲ್ಲಿ ತನಗಿಂತ ಉನ್ನತ ಸ್ಥಾನವನ್ನೇರಿದ ಮಗಳಿಗೆ ಹೂಗುಚ್ಚ ನೀಡಿ ಸಲ್ಯೂಟ್ ಹೊಡೆಯುವ ಮೂಲಕ ಹೆಮ್ಮೆ ಪಟ್ಟಿದ್ದಾರೆ, ಎದೆ ಉಬ್ಬಿಸಿ ನಿಂತಿದ್ದಾರೆ. ಇಂತಹದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ತೆಲಂಗಾಣ. ಈ ತರಹದ ಒಂದು ದೃಶ್ಯವನ್ನ ನೋಡ್ತಾ ಇದ್ದ ಹಾಗೆ ಅಲ್ಲಿ ನೆರೆದಂತಹ ಜನ ಒಂದು ಕ್ಷಣ ಖುಷಿಯಾಗಿದ್ದಾರೆ. ಇನ್ನು ಎಂಥ ಹೆಮ್ಮೆಯ ಕ್ಷಣ ಇದು ಅಂತ ಎಲ್ಲರೂ ಕೂಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರೆ ಈ ತರಹ ಮಗಳು ಹುಟ್ಟಬೇಕು ಅಥವಾ ಮಗ ಹುಟ್ಟಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ಸಹ ಮಾಡಿದ್ದಾರೆ. ಇತ್ತೀಚೆಗೆ ಕಾರ್ಯಕ್ರಮವೊಂದಕ್ಕೆ ತೆಲಂಗಾಣದ ಪೊಲೀಸ್ ಅಕಾಡೆಮಿಗೆ ಆಗಮಿಸಿದ್ದಂತಹ ಐಎಎಸ್ ಅಧಿಕಾರಿಯಾದ ಉಮಾಹರ್ತಿಯವರು ತಮ್ಮ ತಂದೆ ಕಡೆಯಿಂದ ಈ ತರಹದ ಗೌರವವನ್ನು ಸ್ವೀಕರಿಸಿದ್ದಾರೆ. ಮಕ್ಕಳು ತಮಗಿಂತ ಹೆಚ್ಚು ಸಾಧನೆ ಮಾಡಬೇಕು, ತಮ್ಮಿಂದ ಎತ್ತರಕ್ಕೆ ಬೆಳಿಬೇಕು ಅಂತ ಪ್ರತಿಯೊಬ್ಬರು ಪೋಷಕರು ಕೂಡ ಕಾಯ್ತಾ ಇರ್ತಾರೆ, ಬಯಸ್ತಾ ಇರ್ತಾರೆ. ಆದರೆ ತಾವು ಪ್ರೀತಿಯಿಂದ ಸಾಕಿದ ಮಗಳು ಅಥವಾ ಮಗ ತಾನು ಕೆಲಸ ಮಾಡುವ ಇಲಾಖೆಗೆ ಆಗಮಿಸಿ ತನಗಿಂತ ಉನ್ನತ ಅಧಿಕಾರಿಯಾಗಿ ಕಾಣಿಸಿಕೊಂಡು ತಮ್ಮಿಂದಲೇ ಸಲ್ಯೂಟ್ ಹೊಡೆಸ್ಕೊಂಡ್ರೆ ಯಾವ ರೀತಿ ಇರುತ್ತೆ? ಇಂತಹ ಅಪರೂಪದ ಅನುಭೂತಿಗೆ ಬೆಲೆ ಕಟ್ಟಲಾಗದು. ಈ ರೀತಿಯ ಅಪರೂಪದ ಅನುಭವಕ್ಕೆ ಸಾಕ್ಷಿಯಾಗಿದ್ದಾರೆ ತೆಲಂಗಾಣದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಹದ್ದೂರ್ ವೆಂಕಟ್ ರಂಗಾರೆಡ್ಡಿ ಅನ್ನುವಂಥವ್ರು. ಇವರು ತೆಲಂಗಾಣ ಪೊಲೀಸ್ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ರಾಜ್ ಬಹದ್ದೂರ್ ವೆಂಕಟ್ ರಂಗಾರೆಡ್ಡಿ ಅವರ ಪುತ್ರಿ ಉಮಾಹರ್ತಿ ಐಎಎಸ್ ಅಧಿಕಾರಿಯಾಗಿದ್ದು ಇತ್ತೀಚೆಗೆ ಕಾರ್ಯಕ್ರಮವೊಂದಕ್ಕೆ ತೆಲಂಗಾಣದ ಪೊಲೀಸ್ ಅಕಾಡೆಮಿ ಮೇಲೆ ಆಗಮಿಸಿದ್ರು. ಈ ವೇಳೆ ಹುದ್ದೆಯಲ್ಲಿ ತನಗಿಂತ ಉನ್ನತ ಸ್ತರದಲ್ಲಿರುವಂತಹ ಮಗಳಿಗೆ ಸಲ್ಯೂಟ್ ಹೊಡೆಯುವ ಮೂಲಕ ಹೆಮ್ಮೆಯ ಕ್ಷಣ ಅಪ್ಪನದಾಗಿತ್ತು ಅಂತ ಹೇಳಬಹುದು. ಐಎಎಸ್ ಅಧಿಕಾರಿಯಾಗಿರುವ ಉಮಾಹತಿ ಅವರು ತೆಲಂಗಾಣ ಪೊಲೀಸ್ ಅಕಾಡೆಮಿಗೆ ತರಬೇತಿಯ ಸಲುವಾಗಿ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಅವರ ತಂದೆ ರಾಜ್ ಬಹದ್ದೂರ್ ವೆಂಕಟರಂಗಾರೆಡ್ಡಿ ಅವರು ಮಗಳಿಗೆ ಹೂಗುಚ್ಚ ನೀಡಿ ಸಲ್ಯೂಟ್ ಹೊಡೆದು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಅಂದಹಾಗೆ ಐಎಎಸ್ ಅಧಿಕಾರಿಯಾಗಿರುವ ಉಮಾಹರ್ತಿ ಅವರು ವಿಕ್ರಾಬಾದ್ನಲ್ಲಿ ಟ್ರೈನಿ ಕಲೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಪ್ಪ ಮಗಳ ಈ ಅಪರೂಪದ ಕ್ಷಣ ಅಥವಾ ಈ ಅಪರೂಪದ ಸಮ್ಮಿಲನದ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮತ್ತೊಬ್ಬ ಐಎಎಸ್ ಅಧಿಕಾರಿ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಕಾರ್ಯದರ್ಶಿ ರತ್ನಪ್ರಭಾ ಅವರು ಈ ಫೋಟೋವನ್ನ ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದು, ಉಮಾಹತಿ ಐಎಎಸ್ ಅವರು ತಮ್ಮ ಹೆಮ್ಮೆಯ ತಂದೆಯಿಂದ ಸಲ್ಯೂಟ್ ಪಡೆದುಕೊಂಡ ಕ್ಷಣ ಎಂತಹ ಹೃದಯ ಸ್ಫೂರ್ತಿ ಕ್ಷಣ ಅಂತ ಅವರು ಬರೆದುಕೊಂಡಿದ್ದಾರೆ. ಇನ್ನು ಈ ಪೋಸ್ಟ್ಗೆ ಸಾವಿರಾರು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ.